ನಾಳೆಯಿಂದ ದೇಗುಲಗಳಲ್ಲಿ ಭಕ್ತಾದಿಗಳಿಗೆ ದರ್ಶನ ಪಡೆಯುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕೊಡಲಾಗ್ತಾ ಇದ್ದು, 2 ತಿಂಗಳ ನಂತರ ಗವಿಸಿದ್ದೇಶ್ವರನ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಗರ್ಭಗುಡಿಯ ಹೊರಗೆ ನಿಂತು ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇದ್ದುದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನಾಳೆಯಿಂದ ಕೊಪ್ಪಳದಲ್ಲೂ ಕೂಡ ಅನ್ಲಾಕ್ ಹಿನ್ನೆಲೆಯಲ್ಲಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ. ಅಂತರ ಕಾಯ್ದು ದೇವರ ದರ್ಶನವನ್ನು ಭಕ್ತಾದಿಗಳು ಪಡೆಯುವುದಕ್ಕೆ ಸಮರ್ಪಕ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ನಾಳೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಬರೋಬ್ಬರಿ 2 ತಿಂಗಳಾಗಿತ್ತು ಗವಿಸಿದ್ದೇಶ್ವರನ ದರ್ಶನವಾಗದೆ ಭಕ್ತಾದಿಗಳು ತುದಿಗಾಲಲ್ಲಿ ನಿಂತಿದ್ರು. ಈಗ ದರ್ಶನಕ್ಕೆ ಅವಕಾಶವನ್ನು ನಾಳೆಯಿಂದ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಇದ್ದು, ಅಂತರ ಕಾಯ್ದು ದೇವರ ದರ್ಶನವನ್ನು ಭಕ್ತಾದಿಗಳು ಪಡೆಯುವಂತಹ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಂಪೂರ್ಣ ದೇವಸ್ಥಾನದ ಆವರಣವನ್ನು ಸಿಬ್ಬಂದಿ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಅಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದೀಗ ಬಹುತೇಕ ಎಲ್ಲ ಕ್ಷೇತ್ರಗಳು ಕೂಡ ವಿನಾಯಿತಿಯನ್ನು ಕೊಟ್ಟಿರತಕ್ಕಂಥದ್ದು, ಅದರಲ್ಲಿ ಧಾರ್ಮಿಕ ಕ್ಷೇತ್ರವು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ವಿನಾಯಿತಿಯನ್ನು ಕೊಟ್ಟಿದೆ. ಈಗಾಗಲೇ ಧಾರ್ಮಿಕ ಕ್ಷೇತ್ರಗಳನ್ನು ಕಳೆದ 1.5 ತಿಂಗಳು ಹೆಚ್ಚು ಕಮ್ಮಿ ಒಂದು 2 ತಿಂಗಳಿಂದಲೂ ಕೂಡ ಈಗಾಗಲೇ ಧಾರ್ಮಿಕ ಕ್ಷೇತ್ರಗಳು ಬಹುತೇಕ ಎಲ್ಲ ಕ್ಷೇತ್ರಗಳು ಬಂದಾಗಿದ್ದವು. ಇದೀಗ ಧಾರ್ಮಿಕ ಕ್ಷೇತ್ರಗಳ ಆರಂಭಕ್ಕೆ ಅನುಮತಿ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳದ ಐತಿಹಾಸಿಕ ಗವಿಸಿದ್ದೇಶ್ವರ ದೇವಸ್ಥಾನ ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥ, ಅಂದರೆ ಏನು ಸರ್ಕಾರ 5ನೇ ತಾರೀಕಿನಿಂದ ಅಂತೇಳಿ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಕೊಪ್ಪಳದಲ್ಲೂ ಕೂಡ ಈಗಾಗಲೇ ದೇವಸ್ಥಾನ ಆರಂಭವಾಗಿರ್ತಕ್ಕಂಥದ್ದು. ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನ ಈಗಾಗಲೇ ಭಕ್ತರು ಕೂಡ ಬರ್ತಾರೆ, ಆದರೆ ಭಕ್ತರ ಸಂಖ್ಯೆ ತುಂಬ ಕಡಿಮೆಯಲ್ಲಿರ್ತಕ್ಕಂಥದ್ದು. ಯಾಕಂತಂದರೆ ಕೊರೋನಾ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನ ಕೂಡ ಬಂದಾಗಿತ್ತು, ಅಂದರೆ ಬಂದಾಗಿತ್ತು. ಆದರೆ ಕೊಪ್ಪಳ ಗವಿಸಿದ ದೇವಸ್ಥಾನ ಇದೆ, ಈ ದೇವಸ್ಥಾನ ಅಂದರೆ ಆರಂಭವಾಗಿತ್ತು ಅಂದರೆ ಕೇವಲ ಏನು ಪ್ರತಿನಿತ್ಯವೂ ಕೂಡ ಪೂಜಾ ವಿಧಾನಗಳನ್ನು ಅವರು ನೆರವೇರಿಸ್ತಾ ಇದ್ದರು, ಆದರೆ ಕಡಿಮೆ ಸಂಖ್ಯೆಯ ಭಕ್ತರು ಬರ್ತಾ ಇದ್ದರು. ಇದೀಗ ಕೂಡ ದೇವಸ್ಥಾನ ಕೂಡ ಆರಂಭವಾಗಿದ್ದರೂ ಕೂಡ ಭಕ್ತರ ಸಂಖ್ಯೆ ತುಂಬ ಕಡಿಮೆ ಇರತಕ್ಕಂಥದ್ದು. ಸಾಮಾಜಿಕ ಅಂತರದೊಂದಿಗೆ ಅವರೆಲ್ಲರೂ ಕೂಡ ಇದೀಗ ದರ್ಶನವನ್ನು ಪಡಿತಕ್ಕಂಥದ್ದು. ಯಾಕಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಜೊತೆಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆತಕ್ಕಂಥದ್ದು. ಆದರೆ ಈ ಒಂದು ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ತುಂಬ ಕಡಿಮೆ ಆಗಿತ್ತು. ಇದೀಗ ರಾಜ್ಯ ಸರ್ಕಾರ ದೇವಸ್ಥಾನವನ್ನು ಆರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು ಅಂದರೆ ನಾಳೆ ಸೋಮವಾರ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು. ಈಗಾಗಲೇ ಭಕ್ತರು ಕೂಡ ಬರ್ತಾ ಇದ್ದಾರೆ, ಅಂದರೆ ಕಡಿಮೆ ಸಂಖ್ಯೆಯ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಏನಂತಂದರೆ ಭಾನುವಾರ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಬರ್ತಾ ಇದ್ದರು, ಅದು ಇದೀಗ ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಏನಂತಂದರೆ ದೇವಸ್ಥಾನ ಆರಂಭ ರಾಜ್ಯ ಸರ್ಕಾರ ಆರಂಭಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಸೋಮವಾರ ಹೆಚ್ಚಿನ ಸಂಖ್ಯೆಯ ಭಕ್ತರು ಕೂಡ ಗವಿಮಠಕ್ಕೆ ಭಕ್ತ ಸಾಗರವೇ ಹರಿಬರುವಂಥ ಒಂದು ಸಾಧ್ಯತೆಗಳಿವೆ. ಯಾಕಂತಂದರೆ ಕಳೆದ 2 ತಿಂಗಳಿಂದಲೂ ಕೂಡ ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಇದೀಗ ರಾಜ್ಯ ಸರ್ಕಾರ ದೇವಸ್ಥಾನವನ್ನು ಆರಂಭ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಬರೋದು. ಈಗಾಗಲೇ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಗೇಟನ್ನು ಕೂಡ ಈಗಾಗಲೇ ಬಂದ್ ಮಾಡಿದ್ದಾರೆ. ನಾಳೆ ಆ ಒಂದು ಅಂದರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಆ ಒಂದು ದೇವಸ್ಥಾನದ ಏನು ಗೇಟನ್ನು ಬಂದ್ ಮಾಡಿದ್ದಾರೆ. ದೇವಸ್ಥಾನದ ಗೇಟನ್ನು ಕೂಡ ತೆಗಿಲಿಕ್ಕೆ ಏನು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ನಿರ್ಧಾರ ಮಾಡಿರ್ತಕ್ಕಂಥ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ದೇವಸ್ಥಾನವನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಗವಿಮಠಕ್ಕೆ ಬಂದು ದರ್ಶನವನ್ನು ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮಯ ಜೊತೆ ದೊಡ್ಡ ಶೆಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.